ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಎರಡು ಸಾವಿರ ಆದ್ರೆ ಸಾಕಷ್ಟು ಜಿಲ್ಲೆಗಳಲ್ಲಿ ಸಾಕಷ್ಟು ಜನ ಫಲಾನುಭವಿಗಳಿಗೆ ಹಣ ಆದ್ರೆ ಜಮಾ ಆಗ್ತಿದೆ ನಾನು ನಿಮಗೆ ಪ್ರೂಫ್ ಅನ್ನು ತೋರಿಸ್ತಾನೆ ಇದೀನಿ ಆದ್ರೆ ಸಾಕಷ್ಟು ಜನರಿಗೆ ಇನ್ನೂ ನಂಬಿಕೆನೆ ಬಂದಿಲ್ಲ ಸಾಕಷ್ಟು ಜನರ ಫಲಾನುಭವಿಗಳಿಗೆ ಇನ್ನೂ ನಂಬಿಕೆನೆ ಬರ್ತಿಲ್ಲ ಹಣ ಬರ್ತಿದೆ ಅನ್ನುವಂಥದ್ದು ಸಾಕಷ್ಟು ಪ್ರೂಫ್ ಆದ್ರೆ ತೋರಿಸಿದೆ ಈ ವಿಡಿಯೋದಲ್ಲಿ ನೀವು ಹಣ ಬಂದಿದೆ ಅಂತಲೂ ಕಾಮೆಂಟ್ ಮಾಡಿದ್ರೆ ಆ ಒಂದು ಪ್ರೂಫ್ ತೋರಿಸ್ತಿದ್ದೀನಿ ಕೆಲವರು ಹಣ ಬಂದಿಲ್ಲ ಅಂತ ಕಥೆ ಏನು ಅಂತ ನೀವು ಕೇಳ್ತಿದ್ರಾ ನಿಮ್ದು ತೋರಿಸ್ತಿದೀನಿ ನಿಮ್ಗೂ ಕೆಲವರಿಗೆ ಬಂದಿಲ್ಲ ಅಂತ ನೀವು ಕಾಮೆಂಟ್ ಮಾಡ್ತಾನೆ ಇದ್ದೀರಾ ಈಗ ಹಣ ಬಂದಿರೋ ಬಂದಿರುವಂತಹ ಕಾಮೆಂಟ್ಸ್ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಹಣ ಬರದೇ ಇರುವಂತಹ ಒಂದು ಕಾಮೆಂಟ್ಸ್ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಇಲ್ಲಿ ಪ್ರೂಫ್ ಆದ್ರೆ ನಿಮ್ಗೆ ತೋರಿಸ್ತಿದ್ದೀನಿ ಯಾಕಂದ್ರೆ ಸಾಕಷ್ಟು ಜನ ಹೇಳ್ತಿದಾರೆ ನೀವೇ ಕಾಮೆಂಟ್ಸ್ ಮಾಡ್ಬಿಟ್ಟು ತೋರಿಸ್ತಿದೀರಾ ಅಂತ ಇಷ್ಟು ಕಾಮೆಂಟ್ಸ್ ಅನ್ನ ನಾವು ಮಾಡಿ ತೋರಿಸೋದಕ್ಕಾಗಲ್ಲ ನಿನ್ನೆ ಮಾಡಿರುವಂತಹ ಎರಡು ವಿಡಿಯೋಗಳಲ್ಲಿ ಎರಡು ವಿಡಿಯೋಗಳ ಕೆಳಗಡೆ ಹೋಗಿ ನೀವು ನೋಡಿ ಎಷ್ಟು ಜನ ಹಣ ಬಂದಿದೆ ಅಂತ ಕಾಮೆಂಟ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ನಿನ್ನೆ ಮಾಡಿರುವಂತಹ ವಿಡಿಯೋಸ್ ಅಲ್ಲಿ ನೋಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಯಾಕಂದ್ರೆ ಅವು ರಿಯಲ್ ಕಾಮೆಂಟ್ಸ್ ರಿಯಲ್ ಆಗಿ ಫಲಾನುಭವಿಗಳು ಮಾಡಿರುವಂತಹ ಕಾಮೆಂಟ್ಸ್ ಆಗಿದಾವೆ ಇವು ಮತ್ತೆ ನಿಮ್ಗೆ ಈ ಒಂದು ಕಾಮೆಂಟ್ಸ್ ಅನ್ನ ತೋರಿಸ್ತಿದೀನಿ ಇದು ರಿಯಲ್ ಆಗಿ ಮಾಡಿರುವಂತಹ ಕಾಮೆಂಟ್ಸ್ ಮತ್ತೆ ನೋಡಿ ಇನ್ನು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಒಂದು ಲೈಕ್ ಆದ್ರೆ ಕೊಟ್ಬಿಡಿ ನೀವು ವಿಡಿಯೋ ನೋಡುವ ಮುನ್ನ ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ರೆ ನೋಡಿ ಮತ್ತೆ ನೋಡಿ ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಒಂದು ಪ್ರೂಫ್ ಆದ್ರೆ ತೋರಿಸ್ತಿದೀನಿ ನೋಡಿ ಮೊದಲನೇದಾಗಿ ಇಲ್ಲಿ ಕಾಮೆಂಟ್ ನೋಡೋದಾದ್ರೆ ಕೊಡಗು

ಎರಡು ಸಾವಿರ ಕೊಡಗು ಅಲ್ಲೂ ಬರ್ತಿದೆ ಮತ್ತೆ ಮತ್ತೆ ಹೇಳ್ತಿದ್ವಿ ನೋಡಿ ಕೊಡಗು ಅಲ್ಲೂ ಬರ್ತಿದೆ ನಿಮ್ಗೆ ಹಣ ಮತ್ತೆ ಇಲ್ಲಿ ಇವತ್ತು ಎರಡು ಸಾವಿರ ಬಂದಿದೆ ಮೈಸೂರು ಮೈಸೂರಿನಲ್ಲಿ ಕೂಡ ಹಣ ಬರ್ತಿದೆ ಹನ್ನೊಂದನೇ ಕಂತಿನ ಹಣ ಮಾತ್ರ ಬರ್ತಿದೆ ಹನ್ನೆರಡನೇ ಕಂತಿನ ಹಣ ಬರ್ತಿಲ್ಲ ಒಟ್ಟಿಗೆ ನಾಲ್ಕು ಸಾವಿರ ಹಣ ಜಮಾ ಮಾಡ್ತಾರಂತ ಹೇಳಿದ್ರು ಆದ್ರೆ ಇಲ್ಲಿ ಎರಡು ಸಾವಿರ ಮಾತ್ರ ಹಣ ಜಮಾ ಮಾಡ್ತಿದ್ರೆ ಇನ್ನೊಂದು ಎರಡ್ ಸಾವಿರಕ್ಕೋಸ್ಕರ ವೇಟ್ ಮಾಡಿ ಈ ತಿಂಗಳಲ್ಲೇ ಇನ್ನೊಂದ್ ಎರಡು ಸಾವಿರ ಹಣ ಆದ್ರೆ ಬರುತ್ತೆ ಈಗ ಸದ್ಯಕ್ಕೆ ನಿಮ್ಗೆ ಏನು ಎಷ್ಟು ಬರ್ತಿದೆ ಅಂದ್ರೆ ಹಣ ಎರಡು ಸಾವಿರ ಹನ್ನೊಂದನೇ ಕಂತಿನ ಹಣ ಮಾತ್ರ ಬರ್ತಿದೆ ಹನ್ನೆರಡನೇ ಕಂತಿನ ಹಣ ಮುಂದಿನ ದಿನಗಳಲ್ಲಾದ್ರೆ ಹಣ ಬರುತ್ತೆ ಈ ತಿಂಗಳೊಳಗಡೆ ಹಣ ಆದ್ರೆ ಬರುತ್ತೆ ನೋಡಿ ಇಲ್ಲಿ ನಾಲ್ಕು ಸಾವಿರ ಬಂತು ಮಾರ್ನಿಂಗ್ ಥ್ಯಾಂಕ್ ಯು ಸರ್ ಅಂತ ಹಾಕಿದ್ದಾರೆ ನೋಡಿ ಇಲ್ಲಿ ಸಾಕಷ್ಟು ಕಾಮೆಂಟ್ಸ್ ಇದಾವೆ ನೋಡಿ ಇಲ್ಲಿ ಬಂದಿದೆ ಹೊಸಪೇಟೆ ವಿಜಯನಗರ ಡಿಸ್ಟ್ರಿಕ್ ಹೊಸಪೇಟೆ ವಿಜಯನಗರ ಡಿಸ್ಟಿಕ್ ಅಲ್ಲೂ ಬಂದಿದೆ ಬೆಂಗಳೂರಲ್ಲಿ ಬಂದಿದೆ ಲೆವೆನ್ ಮನಿ ರಿಸೀವ್ ಬೆಂಗಳೂರು ಬಾಗಲಕೋಟ್ನಲ್ಲಿ ಅಮೌಂಟ್ಸ್ ಬಂದಿದೆ ಸರ್ ಬಾಗಲಕೋಟೆನಲ್ಲೂ ಬಂದಿದೆ ನೋಡಿ ಯಾವ ಜಿಲ್ಲೆಯಲ್ಲಿ ಬರ್ತಿದೆ ನಿಮಗೂ ಇಲ್ಲಿ ಗೊತ್ತಾಗ್ತಿದೆ ಬಳ್ಳಾರಿ ಟೂ ತೌಸಂಡ್ ಆರ್ ಎಸ್ ಕೇಮ್ ಟುಡೇ ಬಳ್ಳಾರಿಯಲ್ಲಿ ಎರಡ್ ಸಾವಿರ ಬಂದಿದೆ ಒಂಬತ್ತು ಜನ ಈ ವಿಡಿಯೋಗೆ ಲೈಕ್ ಆದ್ರೆ ಮಾಡಿದ್ದಾರೆ ಬೆಳಗಾವಿ ಬಂದಿದೆ ಎರಡ್ ಸಾವಿರ ಮೂರು ಜನ ಲೈಕ್ ಆದ್ರೆ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಇಲ್ಲಿ ನಮಗೆ ಬಂದಿದೆ ಇವತ್ತು ಎರಡು ಸಾವಿರ ಥ್ಯಾಂಕ್ ಯು ಸರ್ ಯಾದಗಿರಿ ಟು ಡೇ ಕೆಂಡ್ ಓನ್ಲಿ ಇಲ್ಲಿ ನಿಮಗೆ ಜಿಲ್ಲೆಗಳು ಗೊತ್ತಾಗ್ಲಿ ಅಂತ ಹೇಳ್ತಿದ್ದೀನಿ ನೋಡಿ ಇಲ್ಲಿ ಯಾದಗಿರಿಯಲ್ಲಿ ಬಂದಿದೆ ಅಂತ ಕಾಮೆಂಟ್ ಮಾಡಿದ್ದಾರೆ ನೋಡಿ ಇಲ್ಲಿ ರಿಸೀವ್ಡ್ ಪೇಮೆಂಟ್ ಟೂ ತೌಸಂಡ್ ಬಳ್ಳಾರಿ ಬಳ್ಳಾರಿ ಜಿಲ್ಲೆಯಲ್ಲಿ ಬರ್ತಿದೆ ನೋಡಿ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಹನ್ನೊಂದು ಮೂವತ್ನಾಲ್ಕು ಬಂದಿದೆ ಅಂತ ಇದು ಕಾಮೆಂಟ್ ಮಾಡಿರುವಂಥದ್ದು ನೋಡ್ಕೊಂತ ಹೋಗೋದಾದ್ರೆ ಇಲ್ಲಿ ರಿಸೀವ್ಡ್ ಆರ್ ಎಸ್ ಟೂ ತೌಸಂಡ್ ಫ್ರಮ್ ಕೋಲಾರ್ ನಾಲ್ಕು ಜನ ಲೈಕ್ ಮಾಡಿದ್ದಾರೆ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಲೆವೆಂತ್ ಮಂತ್ ಜಸ್ಟ್ ನೌ ಐ ರಿಸೀವ್ ಟೂ ತೌಸಂಡ್ ಥ್ಯಾಂಕ್ ಯು ಸರ್ ಕೆ ಜಿ ಎಫ್ ಅಲ್ಲಿ ಹಣ ಬರ್ತಿದೆ ವಿಜಯಪುರ ಡಿಸ್ಟಿಕ್ ಅಲ್ಲಿ ಹಣ ಬರ್ತಿದೆ ನೋಡಿ ಇಲ್ಲಿ ರೂರಲ್ ಬೆಂಗಳೂರು ರೂರಲ್ ಹಣ ಬರ್ತಿದೆ ಅಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಹಣ ಬರ್ತಿದೆ ವಿಜಯಪುರದಲ್ಲಿ ಬರ್ತಿದೆ ನೋಡಿ ಈ ರೀತಿಯಾಗಿ ಸಾಕಷ್ಟು ಕಾಮೆಂಟ್ಸ್ ಆದ್ರೆ ಬಂದಿದಾವೆ ನೋಡಿ ಇಲ್ಲಿ ವಿಜಯಪುರ ಕೆಮ್ ಟೂ ತೌಸಂಡ್ ಮೈಸೂರಿಗೆ ಬಂದಿಲ್ಲ ಅಂತ ಕೆಲವರು ಕಾಮೆಂಟ್ ಮಾಡಿದ್ದಾರೆ ಮತ್ತೆ ಇಲ್ಲಿ ಜಸ್ಟ್ ರಿಸೀವ್ಡ್ ಕೋಲಾರ ಡಿಸ್ಟಿಕ್ ನಾಲ್ಕು ಜನ ಲೈಕ್ ಮಾಡಿದ್ದಾರೆ ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಜ್ಯೋತಿಷರು ಪ್ರೀತಿಯಲ್ಲಿ ಕಿರಿಕಿರಿ ಮದುವೆ ಸಮಸ್ಯೆ ಗಂಡ ಹೆಂಡತಿ ಕಿರಿಕಿರಿ ಅತ್ತೆ ಸೊಸೆ ಜಗಳ ಶತ್ರುಗಳ ನಾಶ ಮಹಿಳೆಯರು ಗುಪ್ತ ಸಮಸ್ಯೆಗೆ ವಿಶೇಷ ಪರಿಹಾರ ಆದ್ರೆ ಮಾಡಿಕೊಡ್ತಾರೆ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ಆದ್ರೆ ಕರೆ ಮಾಡಿ ಬಂದಿದೆ ಎರಡ್ ಸಾವಿರ ಟುಡೆ ರಿಸೀವ್ಡ್ ಅಂತ ಕಾಮೆಂಟ್ ಬಂದಿದೆ ನೋಡಿ ಇಲ್ಲಿ ಎರಡ್ ಸಾವಿರ ಕೋಲಾರು ಬಂದಿದೆ ಅಂತ ಹೇಳ್ತಿದ್ದಾರೆ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರ ಇಲ್ಲಿ ಇಲ್ಲಿ ನೋಡಿ ಮಾರ್ನಿಂಗು ಕೋಲಾರ ಡಿಸ್ಟಿಕ್ ಬಂದಿದೆ ಅಂತ ಇದು ಕಾಮೆಂಟ್ ಮಾಡಿರುವಂಥದ್ದು ನಿನ್ನೆ ಕಾಮೆಂಟ್ ಮಾಡಿರುವಂಥದ್ದು ಇದು ಎರಡು ಸಾವಿರ ಬಂದಿದೆ ಮಾರ್ನಿಂಗ್ ಕೋಲಾರ ಡಿಸ್ಟಿಕ್ ಅಂತ ಇಲ್ಲಿ ವಿಜಯಪುರ ಡಿಸ್ಟಿಕ್ ಬಂದಿರುವಂತದ್ದು ನೋಡಿ ಸ್ನೇಹಿತರ ಮತ್ತೆ ಇಲ್ಲಿ ನೋಡ್ತಾ ಹೋಗೋದಾದ್ರೆ ಟೂ ತೌಸಂಡ್ ಜಸ್ಟ್ ರಿಸೀವ್ಡ್ ಸರ್ ಹಾವೇರಿ ಡಿಸ್ಟಿಕ್ ಹಾವೇರಿ ಡಿಸ್ಟಿಕ್ ಅಲ್ಲಿ ಬಂದಿದೆ ಅಂತ ಹೇಳ್ತಿದ್ದಾರೆ ನೋಡಿ ಹನ್ನೊಂದು ಹನ್ನೆರಡು ಬಂದಿಲ್ಲ ಸರ್ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ಸರ್ ನಾಟ್ ಕಮ್ಮಿಂಗ್ ಗೃಹಲಕ್ಷ್ಮಿ ಅಮೌಂಟ್ ಅಮೌಂಟ್ ಬಂದಿಲ್ಲ ಅಂತ ಹೇಳಿದ್ರೆ ಸರ್ ನಮಗೆ ಎರಡು ಸಾವಿರ ವಿಜಯನಗರ ಜಿಲ್ಲೆ ಬಂದಿದೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಸರ್ ಟೂ ತೌಸಂಡ್ ಅಮೌಂಟ್ ರಿಸೀವ್ಡ್ ಟುಡೇ ಬ್ಯಾಂಗ್ಳೂರ್ ಅಂತ ಹಾಕಿದ್ದಾರೆ ನೋಡಿ ಇಲ್ಲಿ ಕೋಲಾರ ಡಿಸ್ಟಿಕ್ ಅಲ್ಲಿ ಬರ್ತಿದೆ ಸಾಕಷ್ಟು ಜನರಿಗೆ ಕೋಲಾರ ಡಿಸ್ಟಿಕ್ ಅಲ್ಲಿ ಬರ್ತಿದೆ ಸರ್ ನಮಗೆ ಬಂದಿಲ್ಲ ಸರ್ ಅಂತ ಹೇಳಿದ್ರೆ ಅಣ್ಣ ಹಾವೇರಿ ಜಿಲ್ಲೆ ಬಂದಿಲ್ಲ ರೀ ಪ್ಲೀಸ್ ಅಂತ ಹೇಳ್ತಿದ್ರೆ ಅಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಇನ್ನೂ ಬಂದಿಲ್ಲ ಅಂತ ಕೆಲವರು ಕಾಮೆಂಟ್ ಮಾಡಿದ್ದಾರೆ ಐ ರಿಸೀವ್ ಟೂ ತೌಸಂಡ್ ಓನ್ಲಿ ಟುಡೇ ಟ್ವೆಲ್ ಟ್ವೆಲ್ ಪಿ ಎಂ ಆಫ್ಟರ್ನೂನ್ ಅಂತ ಇಲ್ಲಿ ಅವ್ರಿಗೆ ಎರಡ್ ಸಾವಿರ ಹಣ ಬಂದಿದೆ ಇಲ್ಲಿ ಹನ್ನೊಂದು ಹನ್ನೆರಡು ರಾಮನಗರ ಬಂದಿಲ್ಲ ಅಂತ ಇಲ್ಲಿ ಕಾಮೆಂಟ್ ಮಾಡಿದ್ದಾರೆ ಓಕೆನಾ ಎರಡ್ ಸಾವಿರ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಸರ್ ಅಂತ ಕಾಮೆಂಟ್ ಬಂದಿದೆ ಇಲ್ಲಿ ಮತ್ತೆ ಇಲ್ಲಿ ಕೊಡಗಿನಲ್ಲಿ ಬಂದಿಲ್ಲ ಅಂತ ಹೇಳ್ತಿದ್ರೆ ಕೊಡಗುನಲ್ಲಿ ಬಂದಿಲ್ಲ ಅಂತ ಹಾಕಿದಾರೆ ನಮಗೆ ಬಂದಿಲ್ಲ ಅಂತ ಹೇಳ್ತಿದಾರೆ ಇಲ್ಲಿ ನೆಕ್ಸ್ಟ್ ಇವೆಲ್ಲ ಕೆಲವೊಂದು ಕಾಮೆಂಟ್ಸ್ ರಿಪೀಟ್ ಆಗಿದ್ದಾವೆ ಅದಕ್ಕೆ ನಿಮಗೆ ಇಲ್ಲಿ ಮೈನ್ ಮಾತ್ರ ತೋರಿಸ್ತೀನಿ ಟುಡೇ ಐ ರಿಸೀವ್ ಟೂ ತೌಸಂಡ್ ಮನಿ ಫ್ರಮ್ ಗದಗ ಡಿಸ್ಟಿಕ್ ಗದಗ ಡಿಸ್ಟಿಕ್ ಅಲ್ಲಿ ಹಣ ಬಂದಿದೆ ಅಂತ ಕಾಮೆಂಟ್ ಮಾಡಿದ್ದಾರೆ ಇಲ್ಲಿ ನಾಟ್ ಮೆನಿ ಇನ್ ಅಂತ ಕಾಮೆಂಟ್ ಮಾಡ್ತಿದ್ದಾರೆ ಇಲ್ಲಿ ಕಲಬುರ್ಗಿ ಅಮೌಂಟ್ ಬಂದಿಲ್ಲ ರೀ ಸರ್ ಅಂತ ಕೊಪ್ಪಳ ಜಿಲ್ಲಾ ದುಡ್ಡು ನಿನ್ನೆ ಬಿಡುಗಡೆ ಆಗಿಲ್ಲ ರಾಜಮ್ಮ ಕಾಮೆಂಟ್ ಮಾಡೋದು ಅಂತ ಇಲ್ಲಿ ಕಾಮೆಂಟ್ ಮಾಡಿದ್ದಾರೆ ಕೋಲಾರ ಡಿಸ್ಟಿಕ್ ಸಕ್ಸಸ್ಫುಲ್ ಟೂ ತೌಸಂಡ್ ಅಂತ ಹೇಳ್ತಿದ್ದಾರೆ ಇಲ್ಲಿ ಕೋಲಾರ ಡಿಸ್ಟಿಕ್ ಅಲ್ಲಿ ಅಂತೂ ಸಾಕಷ್ಟು ಜನ ಕಾಮೆಂಟ್ ಮಾಡಿದ್ದಾರೆ ಹಣ ಬಂದಿದೆ ಅಂತ ಕೊಪ್ಪಳ ಜಿಲ್ಲೆಯಲ್ಲಿ ಬಂದಿಲ್ಲ ಅಂತಾನೆ ಕಾಮೆಂಟ್ಸ್ ಆದ್ರೆ ಬರ್ತಿದೆ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ನಾಟ್ ರಿಸೀವ್ಡ್ ಅಮೌಂಟ್ ಬಿಜಾಪುರ್ ಅಂತ ಹೇಳ್ತಿದ್ದಾರೆ ಇಲ್ಲಿ ಸರ್ ಬೀದರ್ ಡಿಸ್ಟಿಕ್ ಬಂದಿಲ್ಲ ನಮಗೆ ಬಂದಿಲ್ಲ ಸರ್ ಎರಡು ತಿಂಗಳಿಂದ ಅಂತ ಹೇಳ್ತಿದ್ದಾರೆ ಇಲ್ಲಿ ರಾಜ್ ಚವನ್ ಗೃಹಲಕ್ಷ್ಮಿ ಜೂನ್ ಎರಡ್ ಸಾವಿರ ಜಮಾ ಆಗಿದೆ ಸರ್ ಬಿಜಾಪುರ್ ಅಂತ ಅಂದ್ರೆ ಹೇಳ್ತಿದ್ದಾರೆ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿದೆ ಅನ್ಬಿಟ್ಟು ಎಷ್ಟು ಜನ ಕಾಮೆಂಟ್ ಮಾಡ್ತಿದಾರೆ ಅಂತ ಒಂದಲ್ಲ ಎರಡಲ್ಲ ಸಾಕಷ್ಟು ಕಾಮೆಂಟ್ಸ್ ಆದ್ರೆ ಬರ್ತಿದಾವೆ ಇದ್ರ ಅರ್ಥ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಹಣ ಆದ್ರೆ ಜಮಾ ಆಗ್ತಿದೆ ಅಂತ ಆಲ್ರೆಡಿ ಡಿ ಬಿ ಟಿ ಮುಖಾಂತರ ಹಣ ಆದ್ರೆ ಪುಷ್ ಆಗಿರುತ್ತೆ ಇವತ್ತು ಸಾಟರ್ಡೆ ರಜೆ ಇದ್ರೂ ಕೂಡ ಏನಾಗುತ್ತೆ ಅಂದ್ರೆ ಹಣ ಆದ್ರೆ ಜಮಾ ಆಗ್ಬೋದು ಇವತ್ತು ಜಮಾ ಆಗ್ಬೋದು ನಾಳೆ ಜಮಾ ಆಗ್ಬೋದು ಎರಡು ದಿನದಲ್ಲಿ ಜಮಾ ಆಗ್ಲಿಲ್ಲ ಅಂದ್ರೆ ಸೋಮವಾರ ಆದ್ರೂ ಹಣ ಜಮಾ ಆಗ್ಬೋದು ಹಣ ಜಮಾ ಆಗ್ತಿದೆ ಅಂತ ನಿಮ್ಗೊಂದು ಪ್ರೂಫ್ ಸಿಕ್ತ ಅನ್ಕೊಳ್ತೀನಿ ಎಲ್ಲರಿಗೂ ನೋಡಿ ಈಗ ನಿಮ್ಗೆ ಹಣ ಬಂದಿದೆಯಾ ಇಲ್ಲ ಅನ್ನುವಂಥದ್ದನ್ನ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ